ವೀಕ್ಷಕರೆ, ಜಿಮ್ ಮಾಡಿದ್ರೆ ಇವನ್ ತರ ಕುಳ್ಳಿ ಕಿದ್ ಬಿಡ್ತೀರಾ, ಯೋಗ ಮಾಡಿದ್ರೆ ನಂತರ ಉದ್ದಕ್ಕೆ ಹಾಕ್ತೀರಾ, ಯೋಗ ಮಾಡಿದ್ರೆ ಇವನ್ ತರ ವೀಕು ಆಗ್ತೀರಾ. ಏ ನಿಂಗೆ ಯಾಕೋ ಜಾಸ್ತಿ ಆಯ್ತು ಕಣ, ಯೋಗನ ಯಾಕೋ ಜಾಸ್ತಿ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆಯಲ್ಲ. ನಿನ್ ತರ ಚಿಲ್ಟು ಪಲ್ಟುಗಳೆಲ್ಲ ಯೋಗ ಮಾಡಕ್ ಆಗಲ್ಲಮ್ಮ. ಹಿಮಾಲಯದಲ್ಲಿ ಒಂದು ಆಶ್ರಮ ಇದೆ, ಆ ಆಶ್ರಮದಲ್ಲಿ ಯಾರು ಕೂಡ ಒಂದು ಕೋರ್ಸ್ ಅನ್ನ ನೀಟಾಗಿ ಕಂಪ್ಲೀಟ್ ಮಾಡಕ್ ಆಗಲ್ಲ. ಯಾಕೇಳು, ಅಲ್ಲಿ ಫಸ್ಟ್ ಆಫ್ ಆಲ್ ಮೌನ ಅನ್ನೋದನ್ನ ಆಚರಿಸ್ತಾರೆ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಿಗೆ ಮಾತಾಡಕ್ಕೆ ಚಾನ್ಸ್ ಸಿಗೋದು 12 ವರ್ಷ ಆದ್ಮೇಲೆ, ಅದು ಬರೀ ಒಂದೇ ಮಾತು. ಒಬ್ಬ ಹೋಗಿದ್ದ ಅಲ್ಲಿಗೆ, ನಾನು ಮಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ಕಾನ್ಸಂಟ್ರೇಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ 12 ವರ್ಷ ಕಳೀತು. 12 ವರ್ಷ ಆದ್ಮೇಲೆ ಅವನಿಗೆ ಮಾತಾಡಕ್ಕೆ ಚಾನ್ಸ್ ಸಿಕ್ತು. ಆವಾಗ ಮಾತಾಡ್ದ, ನೀವು ನನಗೆ ಕೊಟ್ಟಿದ್ದೀರಲ್ಲ ಮಲಗಕ್ಕೆ ಬೆಡ್, ಅದು ತುಂಬಾ ಅನ್ಕಂಫರ್ಟಬಲ್ ಆಗಿದೆ, ಸ್ಮೂತ್ ಆಗಿರೋ ಬೆಡ್ ಕೊಡಿ ಅಂತ. ಅದ್ರ ಆದ್ಮೇಲೆ ಮತ್ತೆ 12 ವರ್ಷ ಕಳೀತು, ಮಾತಿಲ್ಲ ಕತೆ ಇಲ್ಲ. 12 ವರ್ಷ ಆದ್ಮೇಲೆ ಮತ್ತೆ ಅವನಿಗೆ ಮಾತಾಡಕ್ಕೆ ಚಾನ್ಸ್ ಸಿಕ್ತು. ಆವಾಗ ಹೇಳ್ದ, ನೀವು ನನಗೆ ಕೊಡ್ತಾ ಇದ್ದೀರಲ್ಲ ಊಟ, ಅದು ಚೆನ್ನಾಗೇ ಇಲ್ಲ, ಫಸ್ಟ್ ಅಡಿಗೆ ಬಟನ್ ಚೇಂಜ್ ಮಾಡಿ ಅಂತ ಹೇಳ್ದ. ಅದ್ರಾದ್ಮೇಲೆ ಮತ್ತೆ 12 ವರ್ಷ ಕಳೀತು, 12 ವರ್ಷ ಆದ್ಮೇಲೆ ಮತ್ತೆ ಅವನಿಗೆ ಮಾತಾಡಕ್ಕೆ ಚಾನ್ಸ್ ಸಿಕ್ತು. ಅವಾಗ ಹೇಳ್ದ, ನನ್ನ ಕೈಲಿ ಆಗಲ್ಲ ಗುರು, ನಾನು ಒಂಟೆ, ಕಳಿಸ್ಬಿಟ್ವಿ. ಲೇ 36 ವರ್ಷ ನಿಮ್ಮ ಜೊತೆಗಿದ್ದ ಪಾಪ ಅವ್ನ ಯಾಕೋ ಕಳ್ಸಿದ್ರಿ? ಇನ್ನೇನ ಮತ್ತಲ್ಲ, ಈ ಮಾತಿತ್ತರ ಬೈ ಕಂಪ್ಲೇನೇ ಮಾಡ್ತಿದ್ದ.